स्टूडेंट्स वेलकम टू आर एच केमिस्ट्री। सो स्वल्प दिन हिंदे नानू एम सी सी शेड्यूल इटक वीडियो अब रियल अथवा फेक अब गोती सो ऑफिशियल वेबसाइटलू रिलीज सो ताने बंद नोटिफिकेशन प्रकार विच इज आलो रिलीज्ड इन एम सी सी ऑफिशियल यूजी मेडिकल काउंसलिंग वेबसाइट ओके एम सी सी अंत टाइप कमी का काउंसलिंग शेड्यूल फॉर 2023 अंत रिलीज अरे ना 100% रियल नोटिफिकेशन अंत नंबबहुदु ओके सो इधर प्रकार ऐन फस्ट रौंड बंद 20 तारीख स्टार्ट आगता है 6 अगस्ट तनक इंतु गली 20 तारीख 6 अगस्ट वे फस्ट रौंड नड़ियों नोडी फर्स्ट राउंड फर्स्ट टू डेज सीट मैट्रिक्स विल बी रिलीज्ड बाय एनएमसी एंड एमसीसी वेबसाइट होदा अदाद मेले 20-25 तारीखिन वरेगे रजिस्ट्रेशन गे टाइम अन्नु कोट्टिदारे 22-26 तारीखिन वरेगे चॉइस फिलिंग गे टाइम अन्नु कोट्टिदारे अदाद मेले सीट अलॉटमेंट निमगे 27th एंड 28th आ प्रोसेस नडीतदे आ फाइनल रिजल्ट एनिदे फर्स्ट राउंड इंद 29ने तारीख रिलीज आगतदे अदाद मेले अपलोडिंग ऑफ डॉक्यूमेंट्स बाय द कैंडिडेट्स ऑन द एमसीसी पोर्टल सो इदु होसादु ई वर्ष इदन्न इंट्रोड्यूस माडिरुवंतद्दु सो इष्टु वर्ष अपलोडिंग ऑफ डॉक्यूमेंट डायरेक्ट आगि अवर ओंदु पर्टिक्युलर कॉलेज गे अंत होदाग अल्लि वेरिफिकेशन आगतित्तु बट ईग अपलोडिंग द डॉक्यूमेंट्स इन द एमसीसी पोर्टल 30ने तारीख टाइम अन्नु कोट्टिद्दारे ओंदे दिवस टाइम अन्नु कोट्टिद्दारे नन गोत्तिल्ल इदु लक्षगट्टले स्टूडेंट्स गळु ओंदे दिवस हेगे माड्तारे अथवा ई ओंदु कार्यक्के सॉफ्टवेयर याव रीति सपोर्ट माड्तदे अन्नोदु कूड डौट इदे ननगे इरलि रिपोर्टिंग मत्ते जॉइनिंग एनिदे अदु 31ರಿಂದ 4ನೇ ಆಗಸ್ಟ್ ತನಕ ಟೈಮ್ ಅನ್ನು ಕೊಟ್ಟಿದ್ದಾರೆ verification of the joint candidates by the institutions which is shared by the data with the MCC ನಿಮಗೆ 5th and 6th ನಡೆಯತದೆ ಅಂದ್ರೆ ಆಕ್ಚುಯಲ್ ಕೌನ್ಸಲಿಂಗ್ ನಿಮಗೆ 20ನೇ ತಾರೀಕಿನಿಂದ 4ನೇ ಆಗಸ್ಟ್ ವರೆಗೆ ಮುಗಿಯುವಂತದ್ದು ಇದಾದ್ಮೇಲೆ ಆಲ್ಮೋಸ್ಟ್ 15 ದಿವಸ ಅಂತ ಹೇಳಬಹುದು ಇನ್ನು ರೌಂಡ್ 2 ಅಂತ ಬಂದಾಗ ನೋಡಿ 7ನೇ ಆಗಸ್ಟ್ ಮತ್ತೆ 8 ಆಗಸ್ಟ್ ಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ರಿಲೀಸ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಏನಿದೆ ಅದು 14ನೇ ಆಗಸ್ಟ್ ನಿಂದ 9ನೇ ಆಗಸ್ಟ್ ನಿಂದ 14ನೇ ಆಗಸ್ಟ್ ತನಕ ಇರ್ತದೆ ಚಾಯ್ಸ್ ಫಿಲ್ಲಿಂಗ್ ಏನಿದೆ 10ರಿಂದ 15ನೇ ಆಗಸ್ಟ್ ವರೆಗೆ ಇರ್ತದೆ ಪ್ರೋಸೆಸ್ ಆಫ್ ಸೀಟ್ ಅಲಾಟ್ಮೆಂಟ್ 16 ಮತ್ತು 17 ರಿಸಲ್ಟ್ ನಿಮಗೆ 18ಕ್ಕೆ ಅನೌನ್ಸ್ ಮಾಡ್ತಾರೆ ಅಪ್ಲೋಡಿಂಗ್ ದ ಡಾಕ್ಯುಮೆಂಟ್ಸ್ 19ನೇ ತಾರೀಕಿಗೆ ಇರ್ತದೆ ರಿಪೋರ್ಟಿಂಗ್ ಮತ್ತೆ ಜಾಯಿನಿಂಗ್ 28ನೇ ತಾರೀಕಿನ ವರೆಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ ಬಟ್ ನಾನು ಕೆಇ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ಅಟ್ಲೀಸ್ಟ್ ಇಲ್ಲಿ ಇವರ ಒಂದು ಫಸ್ಟ್ ರೌಂಡ್ 6th ಆಗಸ್ಟ್ ಗೆ ಮುಗಿತಾ ಇದೆ ಅಥವಾ 4th ಆಗಸ್ಟ್ ಗೆ ಮುಗಿತಾ ಇದೆ ಅಂತಂದ್ರೆ ಅಷ್ಟರೊಳಗಡೆ ನಿಮ್ಮ ರಿಜಿಸ್ಟ್ರೇಷನ್ ಆದರೂ ಅಟ್ಲೀಸ್ಟ್ ಮುಗಿಸ್ಕೊಳ್ಳಿ ಅದಾದ ಮೇಲೆ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಇವೆಲ್ಲ ಆಗ್ಬಿಟ್ಟು ಕೂಡ ಕೆಇ ಅವರು ಅಟ್ಲೀಸ್ಟ್ ಬೈ ಜುಲೈ 15th ಫಸ್ಟ್ ರೌಂಡ್ ಸಾರಿ ಆಗಸ್ಟ್ 15th ಕೆಇ ಅವರು ಬೈ ಆಗಸ್ಟ್ 15th ಫಸ್ಟ್ ರೌಂಡ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದರೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಸೀಟ್ ಸಿಕ್ಕಿರುವಂತ ವಿದ್ಯಾರ್ಥಿಗಳಿಗೆ ಒಂದು ಕಾನ್ಫಿಡೆನ್ಸ್ ಸಿಗ್ತದ ಒಂದು ಕ್ಲಾರಿಟಿ ಸಿಗ್ತದ ಯಾವ ಸೀಟ್ ಅನ್ನು ಇಟ್ಕೋಬೇಕು ಯಾವ ಸೀಟ್ ಅನ್ನು ಡಿಲೀಟ್ ಮಾಡ್ಕೋಬೇಕು ಸೆಕೆಂಡ್ ರೌಂಡ್ ಎಂಸಿಸಿ ಮುಗಿಯೋ ಹೊತ್ತಿಗೆ ಸೊ ಈ ಒಂದು ಹೆಲ್ಪ್ ಅನ್ನು ಕೆ ಅವರು ಮಾಡಲೇಬೇಕು ನೋಡೋಣಂತೆ ಅದಾದ ಮೇಲೆ ರೌಂಡ್ 3 ಅಂತ ನಾವೇನ್ ಕರೀತೀವಿ ರೌಂಡ್ 3 ಆಲ್ ಇಂಡಿಯಾ ಕೋಟಾ ಡೀಮ್ಡ್ ಯೂನಿವರ್ಸಿಟಿ ಇವೆಲ್ಲದಕ್ಕೂ ಇದನ್ನ ನಾವು ಮಾಪ್ ಅಪ್ ಅಂತ ಕರೀತಿದ್ವಿ ಇದನ್ನ ಇಲ್ಲಿ ರೌಂಡ್ 3 ಅಂತ ಹೇಳ್ತಾ ಇದ್ದಾರೆ सो इले रजिस्ट्रेशन मत पेमेंट 31st अगस्ट इन 4th सेप्टेंबर चॉइस फिलिंग मत लॉकिंग 1st टू 5th सेप्टेंबर सो प्रोसेस ऑफ सीट अलॉटमेंट 6th एंड 7th रिजल्ट 8th मत अपलोडिंग ऑफ डॉक्यूमेंट 9th सेप्टेंबर रिपोर्टिंग 10th टू 18th सेप्टेंबर टाइम अन्न कोट्टिदारे अदादमेले स्ट्रे वेकेंसी राउंड अंत नावेन हेळ्तीवि स्ट्रे वेकेंसी राउंड 21ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತದೆ ಇನ್ನು ಮುಂಬರುವ ಒಂದು ವಿಡಿಯೋಗಳಲ್ಲಿ ಈ ಎಂಸಿಸಿ ವೆಬ್ಸೈಟ್ ನಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಷನ್ ಬ್ರೋಷರ್ ನ ತಗೊಂಡು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನ ನನ್ನ ಚಾನೆಲ್ ನಲ್ಲಿ ಆಗ್ತದೆ ನೀವೇನಾದರೂ ಫಸ್ಟ್ ಟೈಮ್ ಚಾನೆಲ್ ನ ವಿಸಿಟ್ ಮಾಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಇದನ್ನ ಶೇರ್ ಮಾಡಿ ಸೋ ಇದು ಇವತ್ತಿನ ವಿಡಿಯೋ ಆಫೀಷಿಯಲಿ ಎಂಸಿಸಿ ವೆಬ್ಸೈಟ್ ನಲ್ಲಿ ಈ ವರ್ಷದ ಎಂಸಿಸಿ ಕೌನ್ಸಲಿಂಗ್ ಆಲ್ ಇಂಡಿಯಾ ಕೋಟಾ ಕೌನ್ಸಲಿಂಗ್ ಶೆಡ್ಯೂಲ್ ರಿಲೀಸ್ ಆಗಿದೆ ಈ ಒಂದು ರಿಲೀಸ್ ಈ ಒಂದು ಶೆಡ್ಯೂಲ್ ನಿಮಗೆ 20ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತದ ಫಸ್ಟ್ ರೌಂಡ್ 4ನೇ ಆಗಸ್ಟ್ ಗೆ ಮುಗಿತದೆ ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ